ಚಾಪೆ ಇದಾಗ್ಬೋದು ಚಂದು ಬಾಯ್ 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 ಬರ್ತೀನಿ. ಅತ್ತೆ ಮಾವ ಚಂದು ಮನೆ ಎಲ್ಲರನ್ನು ಬಿಟ್ಟು ಇವಾಗ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಸೊ ನಾನು ಒಬ್ಬಳೇ ಹೋಗ್ತಾ ಇರೋದು, ಹಾಗಾಗಿ ಮಾವ ನನ್ನನ್ನು ಬಸ್ ಹತ್ಸಕ್ಕೆ ಅಂತ ಹೇಳಿಬಿಟ್ಟು ಜಂಕ್ಷನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೆ ಬಸ್ ಬರೋದು ಅಲ್ಲೇ, ಹಾಗಾಗಿ ಡೈರೆಕ್ಟ್ ಬಸ್ಸಿಗೆ ಹತ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೋಡ್ನ ನೋಡ್ಬೋದು ನೀವು, ತುಂಬಾ ಹಪ್ಪಿದೆ. ಆ ಕಡೆಯಿಂದ ಬರೋದಾದರೆ ತುಂಬ ಡೌನ್ಗಿರುತ್ತೆ. ಸೊ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರ, ಅತ್ತೆ ಜೊತೆ ಬರುವಾಗ ತುಂಬ ಡೌನಿಗೆ. ಮತ್ತು ಇಲ್ಲಿ ರೋಡ್ ಹೆಂಗೆ ಅಂತಂದರೆ ಚಿಕ್ಕ ಚಿಕ್ಕದು ಬಂಡೆಕಲ್ಲುಗಳೆಲ್ಲ ಬರುತ್ತಲ್ಲ, ಆ ರೀತಿ ಇದೆ. ಸೊ ಗಾಡಿ ಅಂತೂ ತುಂಬಾ ಹಾಳಾಗುತ್ತೆ ಈ ರೋಡು ಬಂದರೆ. ಅದಕ್ಕೆ ನಮ್ಮ ಗಾಡಿ ಇಷ್ಟು ಕೆಟ್ಟೋಗಿರೋದು. ತುಂಬ ಚೆನ್ನಾಗಿತ್ತು ಮುಂಚೆ ನಮ್ಮ ಗಾಡಿ, ಈ ರೋಡಿಗೆ ಬಂದಮೇಲಂತೂ ನಮ್ಮ ಗಾಡಿ ತುಂಬ ಹದಗೆಟ್ಟೋಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅರ್ಧ ದಾರಿ ಬಂದು ಸಿಮೆಂಟ್ ಹಾಕಿದ್ದಾರೆ, ಇನ್ನು ಅರ್ಧ ಅಂತೂ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ, ಯಾಕೆ ಆ ಥರ ಮಾಡಿದ್ದಾರೋ ಗೊತ್ತಿಲ್ಲ. ಸೊ ಆ ರೋಡಲ್ಲಿ ಬರೋಷ್ಟೊತ್ತಿಗೆ ಊಟ ಮಾಡಿರೋದೆಲ್ಲ ಡೈಜೆಷನ್ ಆಗೋಗ್ಬಿಡ್ಬೇಕು, ಹಂಗಾಗುತ್ತೆ. ಪ್ರೆಗ್ನೆಂಟ್ ಲೇಡಿ ಯಾರಾದ್ರು ಬಂದರೆ ಅಲ್ಲೇ ಡೆಲಿವರಿ ಆಗೋಗುತ್ತೆ, ಅಷ್ಟು ಕೆಟ್ಟೋಗಿದೆ ಆ ರೋಡಂತೂ. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಬಂಡೆ ಕಲ್ಲುಗಳು ಬರುತ್ತಲ್ಲ, ಆ ಸೈಜಿಂದು ರೋಡಲ್ಲಿದೆ. ಹಂಗಾಗಿ ತುಂಬ ಕಷ್ಟ ಆ ರೋಡಲ್ಲಿ ಬರೋದಂದರೆ. ಸೊ ಹುಷಾರಾಗಿ ಬರಬೇಕು, ತುಂಬ ಟಯರ್ಗಳು ಗಾಡಿ ಇಂಚಿಂದು ಎಲ್ಲ ಡ್ಯಾಮೇಜ್ಗಳಾಗುತ್ತೆ. ಸೊ ಇಲ್ಲಂತೂ ಹೊಸ ಕಾರ್ಗಳು ಹೊಸ ಗಾಡಿಗಳು ಬರೋ ಹಾಗೆ ಇಲ್ಲ. ಏನಿದ್ರೂ ಮೇನ್ ರೋಡು, ಮೇನ್ ರೋಡ್ ಮೇಲೆ ಬಂದು ಮೇಲ್ಗಡೆ ನಮ್ಮ ಮನೆ ಹತ್ತತ್ರ ಬರ್ತಾ ಮೇಲ್ಗಡೆ ಅಷ್ಟೇ, ಅಲ್ಲಿಗೆ ಸ್ಟಾಪ್. ಅದ್ರ ಕೆಳಗಡೆ ಒಳಗಡೆ ಬರ್ತೀನಂದರೆ ಗಾಡಿ ಹಾಳು ಮಾಡ್ಕೊಂಡಂಗೆ. ಸೊ ಇವಾಗ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಹೋಗ್ತಾ ನಮ್ಮ ಮನೆ ಹತ್ತತ್ರನೇ ಸ್ವಲ್ಪ ಮಕ್ಕಳುಗಳೆಲ್ಲರೂ ಕಾಲೇಜಿಗೆ ಹೋಗೋರಿದ್ರು. ಸೊ ಅವರನ್ನು ಡ್ರಾಪ್ ಮಾಡಬೇಕಂತ ಹೇಳಿಬಿಟ್ಟು ಮಾವ ಅವ್ರನ್ನು ಕೂಡ ಕೂರಿಸ್ಕೊಂಡಿದ್ದಾರೆ, ಬಟ್ ನಾನು ಅವ್ರನ್ನ ಯಾರನ್ನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳುಗಳು ಮತ್ತು ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳುಗಳೆಲ್ಲರೂ ಇದ್ದಾರೆ, ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಇಲ್ಲಿ ಅವರು ಕೂಡ ಇದೇ ಬಸ್ಗೆ ಹತ್ಕೊಂಡ್ರು. ಸೊ ಇವಾಗ ಬಸ್ ಸಿಕ್ಕಿದೆ, ನಾನು ಹೋಗ್ತಾ ಇದ್ದೀವಿ. ಅವರೆಲ್ಲ ಮುಂದೆ ಇದ್ದಾರೆ ಮಕ್ಕಳೆಲ್ಲ. ಸೊ ತುಂಬ ಕ್ಯೂಟ್ ಇದ್ದಾರೆ ಅವರೂ. ಸೊ ಅವರೆಲ್ಲ ಕಾಲೇಜ್ಗೆ ಹೋಗೋರು ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋರು ಇದ್ದಾರೆ. ಹಾಗಾಗಿ ನಾನು ಮುಂದೆ ಹೋದರೆ ಸೊ ನನಗೆ ಇಳಿಯೋ ಟೈಮಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡು ಇಳಿಯೋ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹಿಂದೆಯೇ ಕೂತ್ಕೊಂಡಿದ್ದೀನಿ. ಇವಾಗ ನಾನು ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂತ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಕರೆಕ್ಟಾಗಿ 8 ಗಂಟೆ ಆಗಿದೆ. ನಾನು 5 ನಿಮಿಷ ಆಯಿತು. ಸೊ ಇಲ್ಲಿ 5 ನಿಮಿಷವರೆಗೂ ನಿಲ್ಲಿಸ್ಕೊಂಡಿರ್ತಾರೆ. 7:55ಕ್ಕೆ ಬಸ್ ಬರುತ್ತೆ. ಸೊ 5 ನಿಮಿಷ ನಿಲ್ಲಿಸ್ಕೊಂಡಿರ್ತಾರೆ. ಹಂಗಾಗಿ ನನಗೆ ಇವಾಗ ಹೊರಟಿದ್ದೀನಿ. ಸೊ ಅಕ್ಕಪಕ್ಕದಲ್ಲಿ ಈ ಕಾಡುಗಳನ್ನ ನೋಡ್ತಾ, ಇಲ್ಲಿ ಸ್ವಲ್ಪ ಟೂರಿಸ್ಟ್ ಥರನೂ ಇದೆ ಪ್ಲೇಸು, ತುಂಬ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ನೋಡೋದಕ್ಕೆಲ್ಲ. ರೋಡಲ್ಲಿ ಹೋಗ್ತಾ ಹೋಗ್ತಾ ಈ ಮರ ಗಿಡಗಳನ್ನ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ಒಂದಷ್ಟು ಜನ ಗದ್ದೆಗಳ ಥರ ಮಾಡ್ಕೊಂಡಿರ್ತಾರೆ, ಅಂದರೆ ಊರೂರು ಹತ್ತತ್ರ ಬರ್ತಿದ್ದಾಗೇ ಗದ್ದೆಗಳು ತೋಟಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರಲ್ಲಿ ಕಾಫಿ ತೋಟಗಳು ನೋಡಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಣ್ಣು ತುಂಬಿಸ್ಕೋಬೇಕನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸಾಲಲ್ಲ ಹೇಳಬೇಕಂದ್ರೆ ಇದನ್ನೆಲ್ಲ ನೋಡೋದಕ್ಕೆ.
ಹೇಳ್ಬೇಕಂದ್ರೆ ಮಡಿಕೇರಿ ಕಾಡು ಅಂತಲೇ ಹೇಳ್ಬೋದು, ಅದು ನಾಡಾಗಿರೋದು ಇವಾಗ, ಬಟ್ ಅವಾಗಿಂದನೂ ಕಾಡೇ ಅನಿಸುತ್ತೆ. ಎಲ್ಲಿ ನೋಡಿದರೂ, ಸುತ್ತಮುತ್ತ ನೋಡಿದ್ರೂ ಮರ ಗಿಡಗಳೇ ಜಾಸ್ತಿ ಇದೆ. ಹಂಗೆ ನಾನು ಹೋಗ್ತಾ ಹೋಗ್ತಾ ರೋಡಲ್ಲಿ ಇಲ್ಲಿ ಆನೆಗಳಿದೆ, ಮತ್ತು ಹುಲಿಗಳಿದೆ, ಕಾಡು ಪ್ರಾಣಿಗಳಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ಗಳು ಹಾಕಿದ್ರು. ಸೊ ಅದು ನೋಡ್ತಾ ಇದ್ರೆ ನನಗೂ ಭಯ ಆಯಿತು, ಹೌದಾ ನಿಜವಾಗೂ ಇದೆಯಾ ಅನ್ನೋ ಥರ ನಾನು ಅಂದ್ಕೊತಾ ಇದ್ದೆ. ಬಟ್ ಇದೆ. ಒನ್ ಟೈಮ್ ನಾವು ಯಾವಾಗಾದರೂ ನೈಟ್ ಹೊತ್ತು, ಲೇಟ್ ನೈಟ್ ಹೊತ್ತು ಬಂದರೆ ಮಧ್ಯ ರೋಡಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತಾವು. ಸೊ ಅವಾಗ ನೋಡಿದ್ದೀನಿ ನಾನು. ಮತ್ತು ಆನೆಗಳು ತುಂಬ ಇದೆ ಇಲ್ಲಿ, ಆನೆಗಳಂತೂ ನಾನು ನೋಡಿದ್ದೀನಿ, ಜಿಂಕೆಗಳು ನೋಡಿದ್ದೀನಿ, ತುಂಬಾ ಇದ್ದಾವೆ. ಸೊ ನೋಡ್ತಾ ಇದ್ದೆ, ನನಗೂ ತುಂಬ ಖುಷಿ ಆಯಿತು ಈ ಪ್ರದೇಶ, ಸಾರಿ ಈ ಒಂದು ಪ್ರಕೃತಿನ ನೋಡ್ಕೊಂಡು ಹೋಗ್ತಾ ಇದ್ದೆ. ಅದು ತುಂಬ ಚೆನ್ನಾಗಿತ್ತು. ಮಾತ್ರ ನಮಗೇನೇ ಬೇಜಾರಿದ್ರೂ, ಏನೇ ನೋವಿದ್ರೂ ಕೂಡ ಈ ರೀತಿ ಗಿಡ ಮರಗಳನ್ನ, ಈ ಕಾಡುಗಳನ್ನ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದರೆ, ಪ್ರಯಾಣ ಮಾಡ್ತಿರುವಾಗ ಆ ಕಿಟಕಿ ಪಕ್ಕ ಉತ್ಕೊಂಡು ತಣ್ಣಗಿರೋ ಗಾಳಿನಲ್ಲಿ, ಅದರಲ್ಲೂ ಈ ಈ ಪ್ರಕೃತಿ ಗಾಳಿ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಬೆಂಗಳೂರು ಸೈಡಲ್ಲಿ, ನಮ್ಮ ಸೈಡಲ್ಲೆಲ್ಲ ಹೆಂಗೆ ಅಂದರೆ ಬರೀ ಪೆಟ್ರೋಲ್ ಸ್ಮೆಲ್ಲು, ಧೂಳು, ಮಣ್ಣು, ಹೊಗೆ ಇದರದೇ ಇರುತ್ತೆ. ಸೊ ಹಳ್ಳಿ ಕಡೆ ಎಲ್ಲ ಬರೀ ಮರ ಗಿಡಗಳದೇ ವಾತಾವರಣ, ಅದರದ್ದು ಒಂದು ಸ್ಮೆಲ್ ಇದೆ ನೋಡಿ. ಆ ಒಂದು ಹಳ್ಳಿಗೆ ಹೋಗಿದ ತಕ್ಷಣವೇ ಅದರ ಒಂದು ಆ ಪ್ರದೇಶದ್ದು ಆ ಪ್ರಕೃತಿದು ಒಂದು ಸ್ಮೆಲ್ ಬರುತ್ತೆ, ಆ ತಣ್ಣಗೆ ಅದರದ್ದು ಒಂಥರ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ. ಆ ವೆದರ್ನೇ ಒಂಥರ ಬೇರೆ. ಸೊ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ನಮ್ಮ ಬೇಜಾರು, ಒಂದು ಕೋಪ ಆಗಲಿ, ಒಂದು ಬೇಜಾರಾಗಲಿ, ಎಲ್ಲನೂ ಕಳ್ಕೊಬೋದು ನಾವು ಇದನ್ನು ನೋಡ್ತಾ ನೋಡ್ತಾ. ಸೊ ನನಗಂತೂ ಸಖತ್ತು ಖುಷಿ ಆಯಿತು. ನನಗೆ ಅತ್ತೆ, ಮಾವ, ಚಂದು ಎಲ್ಲರನ್ನೂ ಬಿಟ್ಟು ಬಂದಾಗ ಬೇಜಾರಾಗ್ತಿತ್ತು, ಸ್ವಲ್ಪ ಅಳು ಬರೋ ಥರನೂ ಆಯಿತು. ಬಟ್ ಒಂದು ಸ್ವಲ್ಪ ಹೊತ್ತು ನನಗೆ ನಾನೇ ಹಂಗೆ ಬೇಜಾರು ಮಾಡ್ಕೊತ ಬಂದು ಈ ಮರ ಗಿಡಗಳನ್ನೆಲ್ಲ ನೋಡ್ತಾ ನೋಡ್ತಾ ಹಾಗೆ ಸ್ವಲ್ಪ ಹೊತ್ತಿಗೆ ಮರೆತು ಬಿಟ್ಟೆ ನಾನು. ಸರಿ, ಹಾಗೇ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಗದ್ದೆಗಳು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ರೈಸ್ ಗದ್ದೆಗಳಿದೆಲ್ಲ, ಅಕ್ಕಿ ಭತ್ತ ಹಾಕ್ತಾರಲ್ಲ ಆ ಗದ್ದೆಗಳಿದು ನೋಡಿ. ಇಂಥದನ್ನೆಲ್ಲ ನೋಡೋದಕ್ಕೆ ಎರಡು ಕಣ್ಸಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ಬೆಂಗಳೂರು ಹತ್ತತ್ರ ಇನ್ನೇನು ರೀಚ್ ಆಗೋವರೆಗೂ ಕೂಡ ಇದೇ ರೀತಿ ತೋಟಗಳು, ಕಾಡುಗಳು, ಮರ ಗಿಡ ಇಂಥದನ್ನೇ ನೋಡ್ತಾ ಇದ್ದೆ. ನನಗಂತೂ ಮನುಷ್ಯರು ಕಾಣಿಸಿದ್ದು ತುಂಬ ಕಡಿಮೆ ಇಲ್ಲಿ, ಯಾಕೆಂದರೆ ತುಂಬ ತುಂಬ ದೂರ ದೂರಕ್ಕೆ ಎಷ್ಟೊಂದು ಹಳ್ಳಿಗಳಿರೋದು ಇಲ್ಲಿ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಆ ನೈಟ್ ಹೊತ್ತು ಜರ್ನಿ ಮಾಡಿದ್ರೆ ಏನೂ ಗೊತ್ತಾಗಲ್ಲ, ಮತ್ತು ನಮಗೇನೂ ಅಷ್ಟು ಫೀಲ್ ಅನಿಸಲ್ಲ. ಬಟ್ ಬೆಳಗ್ಗೆ ಹೊತ್ತು ನೋಡಿ ಈ ಥರ ಎಲ್ಲದನ್ನು ನೋಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನೈಟ್ ಜರ್ನಿ ಅಂದರೆ ಅದು ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಇದೇ ಬೇರೆ ಥರ ಚೆನ್ನಾಗಿರುತ್ತೆ ನೋಡಿ. ತುಂಬ ಹಸಿರುಗಳು, ನನಗಂತೂ ಕಣ್ಣು ತುಂಬ ತುಂಬಿಸ್ಕೊಂಡಿದ್ದೀನಿ. ಹಸಿರು ಹಸಿರು ಈ ಗಿಡ ಮರ, ಈ ಭತ್ತದ ಗದ್ದೆಗಳು, ತೋಟ, ಮತ್ತು ನೀರು ಹರಿಯೋ ಅಂಥದ್ದು, ನದಿಗಳು, ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಸೊ ಇವತ್ತಿಂದು ವ್ಲಾಗ್ನ ನೀವು ನೋಡ್ತಾ ಇದ್ರೆ ನೀವು ಕೂಡ ಈ ಪ್ರಕೃತಿನ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀರ ಅಂದ್ಕೊತೀನಿ ನಾನು. ಮತ್ತು ನಾನು ನಿಮಗೆ ಇನ್ನೊಂದು ಹೇಳಬೇಕು, ನನಗೇನಾಯ್ತಂದರೆ ಬಸ್ಸಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಯಾವುದೋ ಒಂದು ಸ್ಟಾಪ್ ಇತ್ತು, ಆ ಸ್ಟಾಪಲ್ಲಿ ಒಬ್ಬರು ಅಂಕಲ್ ಹತ್ಕೊಂಡಿದ್ರು. ಬಟ್ ಬಸ್ಸದ್ದು ನನಗೆ ಅಷ್ಟೊಂದು ರಶ್ ಇರಲಿಲ್ಲ, ಸ್ಪೇಸ್ ಇತ್ತು ಸ್ವಲ್ಪ ಸ್ವಲ್ಪ. ನಾನು ಕೂತಿದ್ದ ಸೀಟಲ್ಲಂತೂ ಯಾರೂ ಕೂತಿರಲಿಲ್ಲ, ನಾನು ತ್ರಿಬಲ್ ಜನ ಕೂತ್ಕೊತಾರಲ್ಲ ಆ ಸೀಟಲ್ಲಿ ಕೂತ್ಕೊಂಡಿದ್ದೆ. ಸೊ ನಾನು ಒಂದು ಎರಡು ಲಗೇಜ್ ಇತ್ತಲ್ಲ, ಆ ಲಗೇಜ್ ಇಟ್ಕೊಂಡು ನಾನು ಕೂತ್ಕೊಂಡಿದ್ದೆ. ಹಾಗಾಗಿ ಕಂಡಕ್ಟರ್ ಅಂಕಲು ಕೂಡ ನನಗೇನು ಹೇಳಲಿಲ್ಲ, ಲಗೇಜ್ ಎತ್ಕೊಳ್ಳಿ ಬರ್ತಾರೆ ಅಂತಲೂ ಏನೂ ಹೇಳಲಿಲ್ಲ. ಅವ್ರು ಹತ್ತೋವಾಗ ನೋಡಿದರು, ನಾನು ಒಬ್ಬಳೇ ಹತ್ತಿದ್ದಂತ ನೋಡಿದರು ಅವರು. ಸೊ ಅವ್ರು ನಮ್ಮನ್ನ ತುಂಬ ಕೇರ್ ಮಾಡ್ತಿದ್ದ. ನಾನು ಅಂದ್ಕೊಂಡೆ ಇವರು ಇವಾಗ ಕೆಲವ್ರನ್ನ ನಾವು ನೋಡಿದ ತಕ್ಷಣ ಜಡ್ಜ್ ಮಾಡೋಕ್ಕಾಗಲ್ಲ, ಹೆಂಗಿರ್ತಾರೋ ಏನೋಪ್ಪ ಅಂತ ನಾನು ಅಂದ್ಕೊತಿದ್ದೆ ಸ್ಟಾರ್ಟಿಂಗಲ್ಲೆಲ್ಲ. ಸ್ವಲ್ಪ ಕೆಟ್ಟವ್ರು ಇರ್ತಾರೆ, ಒಬ್ಬೊಬ್ಬರೇ ಬಂದರೆ ನೋಡ್ಕೊಂಡು ಏನೇನೋ ಮಾಡ್ತಾರೆ, ಆ ಥರ ಎಲ್ಲ ಸ್ವಲ್ಪ ಭಯ ಇರ್ತಿತ್ತು ಹೆಂಗಿಂಗೋ. ಆದರೆ ಇವಾಗ ನನಗೆ ಅನಿಸಿದ್ದು ಈ ಅಂಕಲ್ನ ನೋಡಿದ್ಮೇಲೆ ತುಂಬ ಒಳ್ಳೆಯವ್ರು ಅನಿಸಿದ್ರು. ನನಗೆ ಹೇಳ್ತಾಯಿದ್ರು ಅಕಸ್ಮಾತ್ ಎಲ್ಲಾದರೂ ಊಟಕ್ಕೆ ಏನಾದ್ರು ನಿಲ್ಲಿಸಿದ್ರೆ
ಹೇಳ್ಬಿಟ್ಟು ಹೋಗಮ್ಮ, ಹಂಗಂಗೆ ಹೋಗಬೇಡಿ, ನಮಗೆ ಗೊತ್ತಾಗಲ್ಲ, ಮರ್ತ್ಬಿಟ್ಟು ನಾವೇನಾದರೂ ಬಿಟ್ಟು ಹೋದರೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ನನಗೆ ಸಖತ್ತು ಖುಷಿ ಆಯಿತು ಇಂಥವ್ರು ಇರ್ತಾರ ಅಂತ. ನಿಜವಾಗೂ ಎಲ್ಲರನ್ನೂ ಕೆಟ್ಟವರು ಅಂತ ಅಂದ್ಕೊಳ್ಳೋ ತಪ್ಪು, ಎಲ್ಲರೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಬಟ್ ಅದನ್ನು ನಾವು ಕರೆಕ್ಟಾಗಿ ನೋಡಿ ಜಜ್ಮೆಂಟ್ ಮಾಡಬೇಕು. ಸೊ ನನಗೆ ತುಂಬಾ ಇದಾಯಿತು. ಅವರಂತೂ ತುಂಬ ಕೇರ್ ಮಾಡಿದ್ರು ನನ್ನನ್ನು. ನಾನೇನಾದರೂ ಊಟಕ್ಕೆ ಸರಿಮ್ಮ ಊಟಕ್ಕೆ ಹೋಗಿ ಬೇಗ ಬಾ, 5 ನಿಮಿಷ ಇರೋದು, 10 ನಿಮಿಷ ಇರೋದು ಅಂತ ಹೇಳೋರು. ಸೊ ಹಂಗಾಗಿ ನನಗೆ ಸ್ವಲ್ಪ ಈ ಸತಿ ಏನೂ ಅಷ್ಟು ಭಯ ಆಗಲಿಲ್ಲ, ಖುಷಿ ಖುಷಿಯಾಗಿಯೇ ಬಂದೆ. ಮತ್ತು ಇನ್ನೊಂದು ಹೇಳಬೇಕು, ಇಲ್ಲಿ ಬರ್ತಾ ಅಂದವೇ ಇನ್ನೇನು ಹತ್ತತ್ರ ಬ್ಯಾಂಗ್ಳೂರ್ ರೀಚ್ ಹತ್ತತ್ರನೇ ಬಂದೆ ನಾನು. ನನಗೆ ಇನ್ನೊಬ್ಬರು, ಅಂದರೆ ನಾನು ಹೇಳೋಕ್ಕೆ ಬಂದೆ ಆವಾಗಲೇ, ಒಬ್ಬರು ಅಂಕಲ್ ಹತ್ಕೊಂಡಿದ್ರು, ಅವರು ತುಂಬ ಡ್ರಿಂಕ್ಸ್ ಮಾಡಿದರು, ತುಂಬ ಡ್ರಿಂಕ್ಸ್ ಮಾಡಿದ್ದಾರೆ. ಅಲ್ಲೆಲ್ಲ ಬೇರೆ ಕಡೆಯೆಲ್ಲ ತುಂಬ ಸೀಟ್ಗಳಿದೆ, ಅವ್ರು ಬಂದು ಇಲ್ಲ ಲಗೇಜ್ ಎತ್ಕೊಳ್ಳಿ, ನಾನು ಇಲ್ಲೇ ಕುತ್ಕೊಬೇಕು ಅಂತ ಹೇಳ್ತಾಯಿದ್ರು. ಸೊ ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು, ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಆಮೇಲೆ ಕಂಡಕ್ಟರ್ ಅಂಕಲ್ ಹೇಳಿದ್ರು, ಮುಂದೆ ಹೋಗಯ್ಯ ನೀನು, ಮುಂದೆ ಹೋಗಯ್ಯ ಅಂತ ಹೇಳ್ತಾಯಿದ್ರು. ಇಲ್ಲ ನಾನು ಇಲ್ಲೇ ಕುತ್ಕೊಬೇಕು ಅಂತಂದ್ರು ಅವರು. ನಾನಂದೆ ಇಲ್ಲ ಅಂಕಲ್, ಲಗೇಜ್ ಇದೆ, ಆಗೆಲ್ಲ ಕಷ್ಟ ಆಗುತ್ತೆ, ನನಗೆ ಕೆಳಗಡೆನೂ ಇಡೋಕ್ಕಾಗಲ್ಲ, ಇನ್ನೂ ತುಂಬ ಸೀಟ್ಗಳಿದೆ, ಎಲ್ಲ ಕುತ್ಕೊಳ್ಳಿ, ಸೀಟ್ ಇಲ್ಲಂದಿದ್ರೆ ಎತ್ಕೊಬೋದಾಗಿತ್ತು, ಬಟ್ ಸೀಟ್ಗಳಿದೆ ಎಲ್ಲ ಕುತ್ಕೊಳ್ಳಿ ಅಂತ ಹೇಳಿದೆ ನಾನು. ಬಟ್ ಅವರು ಇಲ್ಲ ನಾನು ಇಲ್ಲೇ ಕುತ್ಕೋಬೇಕು ಅಂದರು. ಕಂಡಕ್ಟರ್ ಅಂಕಲ್ ಸ್ವಲ್ಪ ಜೋರು ಮಾಡಿದ್ರು, ಆಮೇಲೆ ನನ್ನ ಸೀಟ್ಗಿಂತ ಮುಂದೆ ಇದ್ದ ಸೀಟಲ್ಲಿ ಕುತ್ಕೊಂಡ್ರು. ಯಪ್ಪ, ಬೆಂಗಳೂರು ಬರೋವರೆಗೂ ತಿರುಗಿ ತಿರುಗಿ ನನ್ನ ಮುಖನೇ ನೋಡ್ತಾಯಿದ್ರು ಅವರು, ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ. ಆಮೇಲೆ ಕಂಡಕ್ಟರ್ ಅಂಕಲ್ ಅಲ್ಲೇ ಕುತ್ಕೊಂಡ್ರು, ಅದೇನು ಮಾಡ್ತಾರೆ ನೋಡೇ ಬಿಡೋಣ ಅಂದ್ಬಿಟ್ಟು. ಸೊ ನನಗಂತೂ ಬೆಂಗಳೂರು ಬರೋವರೆಗೂ ಸಖತ್ ಭಯ ಇತ್ತು, ಎಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾರಪ್ಪ ಅಂತ. ಬಟ್ ಆಮೇಲೆ ಕೆಂಗಿರಿನಲ್ಲಿ ಇಳ್ಕೊಂಡ್ರು. ಇರ್ತಾರೆ ಈ ಥರ ಒಬ್ಬರೊಬ್ಬರು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಂಗಾಗಿ ಹೇಳಿದೆ. ಇವಾಗ ನಾನು ಬಂದಿರೋದು ಬ್ಯಾಂಗ್ಳೂರಿಗೆ ಬಂದು ಇಳ್ಕೊಂಡೆ ನಾನು. ಇಳ್ಕೊಂಡಿದ ತಕ್ಷಣವೇ ನನಗೆ ನಮ್ಮ ರೂಟ್ಗೆ ಹೋಗೋ ಒಂದು ಸೈಡ್ಗೆ ನಮಗೆ ಬಸ್ ಸಿಕ್ತು ನನಗೆ. ಸೊ ಹೋಗ್ತಾ ಇದ್ದೀನಿ ಇವಾಗ. ಇದು ಬಂದು ನಾನು ಹೋಗ್ತಿರೋ ಬಸ್ಸಲ್ಲಂತೂ ಫುಲ್ ಖಾಲಿ ಸೀಟು, ಯಾರೂ ಇರಲಿಲ್ಲ. ಸೊ ನಾನು ಹೋಗೋನ್ ಸ್ವಲ್ಪ ದೂರ ಆದಮೇಲೆ ನನಗೆ ಸೀಟ್ಗಳು ಸಿಕ್ಕಿದ್ದು, ಸಾರಿ, ಎಲ್ಲರೂ 10 ಜನಗಳು ಹತ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು ಮಾತ್ರ. ಮತ್ತು ಮಳೆ ಕೂಡ ಹುಯ್ತಾಯಿದೆ ಬೆಂಗಳೂರಲ್ಲಿ, ತುಂಬ ಜೋರು ಮಳೆ ಹೇಳ್ಬೇಕಂದ್ರೆ. ಅದೇ ಹೇಳ್ತಾಯಿದ್ರು, ಒಂದು 3 ಡೇಸಿಂದನೂ ಮಳೆ ಇದೆ ಕಣೆ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಇವಾಗ ನಾನೇ ನೋಡ್ತಾ ಇದ್ದೀನಿ ಕಣ್ಣಾರೆ, ಜೋರು ಮಳೆ. ಬಟ್ ನಾನು ಹೋಗೋಷ್ಟರಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ದ ನೆಕ್ಸ್ಟ್ ಇದು ಬಂದು ನಿನ್ನೆ ಬಸ್ಸಿಂದ ಇಳಿದ್ಮೇಲೆ ನಾನು ವಿಡಿಯೋ ಶೂಟ್ ಮಾಡೋಣ ಅನ್ಕೊಂಡೆ, ಬಟ್ ಆಗಲಿಲ್ಲ. ಈ ವಿಡಿಯೋ ಬಂದ್ಬಿಟ್ಟು ನಿನ್ನೆ ವಿಡಿಯೋ ಇದು, ಸಾರಿ ಸಾರಿ, ನಿನ್ನೆ ಅಲ್ಲ, ಇವತ್ತಿನ ವಿಡಿಯೋ. ಎನಿವೇ ಗೊತ್ತಿಲ್ಲ ಬಟ್ ನನಗೆ ಏನಕ್ಕೆ ಈ ಥರ ಪ್ರಾಬ್ಲಮ್ ಅಂತ. ಓಕೆ, ಪರವಾಗಿಲ್ಲ. ಇದು ಬಂದು ಏನೋ ಮೆಸೇಜ್ ಬಂತಲ್ಲ. ಓಕೆ, ಎ ಫ್ಯೂ ಮೊಮೆಂಟ್ಸ್ ಲೇಟರ್. ನಾನು ನಿನ್ನೆ ಊರಿಂದ ಬಂದೆ, ನನಗೆ ಬಸ್ಸಿಂದ ಇಳಿದ್ಮೇಲೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ಕೈಯಲ್ಲಿ ಲಗೇಜ್ ಇತ್ತು, ಒಂದು ಮಳೆ ಬೇರೆ ತುಂಬ ಜೋರು ಮಳೆ ಇತ್ತು. ಸೊ ಹಂಗಾಗಿ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ 7:30 ಬಂದೆ ನಾನು ಮನೆಗೆ. ಬಂದಮೇಲೆ ತುಂಬ ತಲೆನೋಯ್ತಾ ಇತ್ತು, ವಿಡಿಯೋ ಶೂಟ್ ಮಾಡೋಕ್ಕೂ ನನಗೆ ಮೂಡಿರಲಿಲ್ಲ, ಅಷ್ಟು ತಲೆ ಸಿಡಿ ಸಿಡಿ ಅಂತ ಇತ್ತು. ಆ ಮಳೇಲಿ ಬಂದಿದ್ದಕ್ಕೂ ಒಂದು
ಮತ್ತು ಲಗೇಜು ಇಟ್ಕೊಂಡು ಒಬ್ಬಳೆ ಟ್ರಾವೆಲ್ ಮಾಡಿದ್ದಕ್ಕೂ ಸ್ವಲ್ಪ ತಲೆನೋಯ್ತಾಯಿತ್ತು. ಅದಕ್ಕೆ ನಾಳೆ ವಿಡಿಯೋ ಮಾಡಿ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಆ್ಯಂಡ್ ಹಂಗೆ ಕಮೆಂಟ್ ಮಾಡ್ಬೇಕಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.